ಸೊ ಕಮ್ಮಿ ಅಂದ್ರೂ ಒಂದು 40,000 ಅಷ್ಟು ನಿಮಗೆ ರೆಂಟಲ್ ಇನ್ಕಮ್ ಬರುತ್ತೆ. ರೆಂಟ್ ಕೊಟ್ಟಿಲ್ಲ ಅಂತಂದ್ರೂ ಬೇಕಾದ್ರೆ ನೀವು ಕೂಡ ಆರಾಮಾಗಿ ಸ್ಟೇ ಆಗ್ಬೋದು. ಸೊ ಇವಾಗ ಮನೆ ನೋಡೋದ್ರಿಂದ ಇದ್ದು ರಿಜಿಸ್ಟರ್ ಆಗೋವರೆಗೂ ರಿಜಿಸ್ಟ್ರೇಷನ್ ಆಗೋವರೆಗೂ ನೀವೇ ಇಟ್ ಸೆಟ್ ಸರ್ವಿಸ್ ಕೊಡ್ತೀರಾ ಸರ್? ಅದಕ್ಕೆ ಏನಾದ್ರು ಚಾರ್ಜಸ್ ಮಾಡ್ತೀರಾ ಅಂದ್ರೆ ವಿಸಿಟಿಂಗ್ ಏನು ಚಾರ್ಜಸ್ ಇಲ್ಲ ಮೇಡಮ್. ನಾವು ಓವರ್ಆಲ್ ಎಲ್ಲ ಮುಗಿಸಾದ್ಮೇಲೆ 1% ಕಮಿಷನ್ ತಗೋತೀವಿ. ನಮಸ್ಕಾರ, ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ನಾವಿವತ್ತಿದ್ದೀವಿ ದಟ್ಕಳಿಯಲ್ಲಿರುವಂತಹ ಸೋಮನಾಥ್ ನಗರದಲ್ಲಿ. ನಿಮಗೋಸ್ಕರ ಒಂದು ರೆಂಟಲ್ ಇನ್ಕಮ್ ಪ್ರಾಪರ್ಟಿನ ತಂದಿದ್ದೀವಿ. ಇಲ್ಲ ಅಂತಂದ್ರೆ ಒಂದು 40,000 ರೆಂಟಲ್ ಇನ್ಕಮ್ ಬರುತ್ತೆ. ಕೆಳಗಡೆ ಒಂದು ಮನೆ ಇದೆ, ಹಾಗೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಮನೆ ಇದೆ, ಹಾಗೆ ಅದ್ರ ಮೇಲೆ ನಿಮಗೆ ಟೆರೆಸ್ ಅಲ್ಲಿ ಒಂದು ರೂಮ್ ಸಹ ಇದೆ. ಸೊ ಕಮ್ಮಿ ಅಂದ್ರೂ ಒಂದು 40,000 ಅಷ್ಟು ನಿಮಗೆ ರೆಂಟಲ್ ಇನ್ಕಮ್ ಬರುತ್ತೆ. ರೆಂಟ್ ಕೊಟ್ಟಿಲ್ಲ ಅಂತಂದ್ರೂ ಬೇಕಾದ್ರೆ ನೀವು ಕೂಡ ಆರಾಮಾಗಿ ಸ್ಟೇ ಆಗ್ಬೋದು. ಸೊ ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ, ಬನ್ನಿ. ಹಾಯ್ ಸರ್. ಹಾಯ್, ನಮಸ್ತೆ. ನಮಸ್ತೆ. ಈ ಮನೆದು ಲೊಕೇಶನ್ ಅಂತಂದ್ರೆ ಲೊಕೇಶನ್ ತಿಳಿಸ್ಕೊಡಿ. ಭಟ್ಕಳ್ಳಿ ಸೋಮನಾಥ್ ನಗರ ಬರುತ್ತೆ ಇದು. ಓಕೆ ಸರ್, ಈ ಮನೆಯ ಡೈಮೆನ್ಷನ್ ಏನಿದೆ? ಇದು ಬಂತು 30x40 ಬರುತ್ತೆ ಮೇಡಮ್. ನಿಮಗೆ 30x40 ಓಕೆ. ವೆಸ್ಟ್ ಫೇಸಿಂಗ್ ಸೈಟ್ ಬರುತ್ತೆ, ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ, 30 ft ಡೋರ್ ಬರುತ್ತೆ ನಿಮಗೆ. ಪಾರ್ಕಿಂಗ್ ಬಂದು ದಿನಾ ಕೃಷ್ಣ ಪಾರ್ಕ್ ಮಾಡಬಹುದು ಇಲ್ಲ, ಆರಾಮಾಗಿ. ಸ್ಪೇಷಿಯಸ್ ಆಗಿದೆ. ಒಳಗಡೆ ಬೇಕಿದ್ರೆ ಆರಾಮಾಗಿ ಒಂದು ಕಾರ್ ಪಾರ್ಕ್ ಮಾಡಬಹುದು, ಟೂ ವೀಲರ್ ಚಿಕ್ಕ ವೆಹಿಕಲ್ ಪಾರ್ಕ್ ಮಾಡಬಹುದು ನಿಮಗೆ. ಓಕೆ, ಸೊ ಮನೆ ಒಳಗಡೆ ನೋಡೋಣ. ಓಕೆ ಸರ್, ಇದು ಯಾವ ಬ್ರ್ಯಾಂಡ್ ಯೂಸ್ ಮಾಡಿದ್ದಾರೆ ಗೇಟ್? ಈಶಾನ್ಯ ಮೂಲೆಯಲ್ಲಿ ಸಂಪ್ ಇದೆ ನೋಡಿ, ಅದೇ ಸಂಪ್ ನಿಮ್ಗೆ. ಮತ್ತೆ ನಿಮ್ಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಎರಡ್ ಸೈಡ್, ನಿಮ್ಗೆ ಎರಡ್ ಸೈಡ್ ಸೆಟ್ ಬ್ಯಾಕ್ ಬರ್ತದೆ, ಎರಡ್ ಅಡಿ ಎರಡ್ ಅಡಿ ಸೆಟ್ ಬ್ಯಾಕ್. ಜಾಗ ಓಕೆ, ಹೌದು. ಸೊ ಮನೆ ಒಳಗಡೆ ಹೋಗೋಣ, ಬನ್ನಿ ಸರ್. ಇದು ಯಾವ ಊರ್ ಬರುತ್ತೆ? ಮೇನ್ ಡೋರ್ ಟೀಕ್ ಅನ್ಬಿಟ್ಟು ಮನೆ ಫುಲ್ ಕಂಪ್ಲೀಟ್ ದೇವ್ರ ಮನೆ ಯೂಸ್ ಮಾಡಿದ್ದಾರೆ. ನಿಮಗೆ ಇದು ಪಿ ಓ ಪಿ ಆಗಿವೆ, ಮತ್ತೆ ಒಂದು 60 inches ಟಿವಿ ಕ್ಯಾಬಿನೆಟ್. ಓಕೆ, ಇಲ್ಲೂ ಯೂನಿಟ್ಸ್ ಎಲ್ಲ ಇದೆ. ಹೌದು, ಸ್ಟೋರೇಜ್ ಕೆಪಾಸಿಟಿ. ಹೌದು ಮೇಡಮ್. ಸರ್, ಇದು ಫಾಲ್ ಸೀಲಿಂಗ್ ಇಲ್ಲ ಪಿ ಓ ಪಿನ ಮಾಡಿರೋದ? ಫಾಲ್ ಸೀಲಿಂಗ್ ಮಾಡಿ, ಫಾಲ್ ಸೀಲಿಂಗ್ ಮಾಡಿರೋದ. ಫ್ಯಾನ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ. ಹೌದು, ಫ್ಯಾನ್ ತುಂಬಾ ಚೆನ್ನಾಗಿದೆ. ಹೌದು ಮೇಡಮ್. ಹಾ, ದೇವ್ರ ಮನೆ, ದೇವ್ರ ಮನೆ ಕಾರಿ ಮಾಡಿ ಮಾಡಿದ್ರೆ ಮೇಡಮ್ ಇದು. ಹಾ ಓಕೆ, ಟಫನ್ ಗ್ಲಾಸ್ ಬರುತ್ತೆ? ಹೌದು, ಟಫನ್ ಗ್ಲಾಸ್ ಬರುತ್ತೆ. ನಮ್ಮ ಟೆಲ್ಲ ಟಫನ್ ಗ್ಲಾಸ್ ಬರುತ್ತೆ ನಂಗೆ. ಓಕೆ, ಮತ್ತೆ ನಿಮಗೆ ಕೆಳಗಡೆ ಸ್ಟೋರೇಜ್ ಕೆಪಾಸಿಟಿ ಇದೆ. ಈಗ ಪೂಜಾ ಸಾಮಾನು ಇಟ್ಕೊಳ್ಳೋದು ಅದೆಲ್ಲ. ಇದು ಮಂಟಪನ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಲ್ಲ? ಹೌದು ಹೌದು, ಚೆನ್ನಾಗಿ ಬಂದಿದೆ ಸರ್. ಇದು 2BHK ನಾ ಗ್ರೌಂಡ್ ಫ್ಲೋರ್ ಅಲ್ಲಿ 2BHK? ಓಕೆ, ಸೇಮ್ ಆಸ್ ಇಟ್ ಇಸ್ ಮೇಲೆ 2BHK. ಅದ್ರ ಮೇಲೆ ನಿಮಗೆ ಒಂದ್ ಸಿಂಗಲ್ ರೂಮ್ ಇರುತ್ತೆ, ವಿತ್ ಕಿಚನ್ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಮೇಡಮ್. ಇದು ನಿಮ್ದು ಫಸ್ಟ್ ಬೆಡ್ರೂಮ್ ಬರುತ್ತೆ. ಓಕೆ, ನಿಮ್ಗೆ ಇದು ಬಂದು ದೇವ್ರ ಮನೆ ಬರುತ್ತೆ ನಿಮ್ಗೆ. ದೇವ್ರ ಮನೆ ಬ್ಯಾಕ್ ಸೈಡ್ ಅಲ್ಲಿ ಕಿಚನ್ ಟಾಯ್ಲೆಟ್ ಬರಬಾರ್ದು ಅಂತ ಹೇಳಿ ನಿಮ್ಗೆ ಒಂದು ಕಬೋರ್ಡ್ ಫುಲ್ ಫಿಲ್ ಫಿಲ್ ಮಾಡಿ ಕೊಟ್ಟಿದ್ದಾರೆ. ಫುಲ್ ನಿಮ್ಗೆ ಆ ಮೂಲೆ 8 ಗಂಟೆ ಇರುತ್ತೆ ಮೇಡಮ್. ಅದು ಅಟ್ಯಾಚ್ ಮಾಡಿ ವಾಸ್ತು ಪ್ರಕಾರ ನಿಮ್ದು ಅಟ್ಯಾಚ್ ಆಗಿರಬಾರ್ದು. ಓಕೆ, ಇದು ಮತ್ತೆ ನಿಮ್ಗೆ ಇದು ಟಾಯ್ಲೆಟ್ ಬರುತ್ತೆ. ಟಾಯ್ಲೆಟ್ ಎಲ್ಲ ಜಾಗೋರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ ನಿಮ್ಗೆ, ಜಾಗೋರ್ ಫಿಟ್ಟಿಂಗ್ಸ್ ಮಾಡಿದ್ದಾರೆ ನಿಮ್ಗೆ. ಮತ್ತೆ ನಿಮ್ಗೆ ಇದು ವಾಲ್ ರೂಮ್ಸ್ ಬರುತ್ತೆ, ವಾಲ್ ರೂಮ್ಸ್ ಬರುತ್ತೆ ನಿಮ್ಗೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಹೌದು ಹೌದು, ಏನ್ ಬೇಕಿದ್ರು ಸ್ಟೋರ್ ಮಾಡ್ಬೋದು. ಹೌದು ಹೌದು, ಮೇಲೊಂದು ಯೂನಿಟ್ ಕೊಟ್ಟಿದ್ದಾರೆ. ಹೌದು, ಪಕ್ಕದಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಸಹ ಇದೆ. ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ನಿಮಗೆ, ಕಬೋರ್ಡ್ಸ್ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್. ಹೌದು, ಇದು ನಿಮ್ಮ ಡೈವಿಂಗ್ ಸ್ಪೇಸ್ ಮೇಡಮ್ ನಿಮ್ದು. ಓಕೆ, ಮಾಡಲ್ ಮಾಡಲ್ ಕಿಚನ್ ಬರುತ್ತೆ ನಿಮ್ಗೆ, ಒಂದು ಹ್ಯಾಂಡ್ ವಾಶ್ ಬರುತ್ತೆ ನಿಮ್ಗೆ. ಅಲ್ಲಿ ನಾನು ತೋರಿಸ್ತೇನೆ ನಿಮ್ಗೆ, ದೇವ್ರ ಬ್ಯಾಕ್ ಸೈಡ್ ಒಂದು ಇದ್ ಬರಬೇಕು ಅಂತ ಹೇಳಿ ಅದೇ ಮಾಡಿದ್ದಾರೆ.
ಓನ್ಲಿ ಸ್ಪೇಸ್ ಅದನ್ನೇ. ಮತ್ತೆ ನಿಮ್ಗೆ ಇಲ್ಲೇ ವಾಷಿಂಗ್ ಮಿಷಿನ್ ಪಾಯಿಂಟ್ ಪ್ರೊವೈಡ್ ಮಾಡಿದ್ದಾರೆ, ಫ್ರಿಡ್ಜ್ ಪಾಯಿಂಟ್ ಇದೆ, ಫ್ರಿಡ್ಜ್ ಪಾಯಿಂಟ್, ನಿಮ್ಗೆ ಚಿಮ್ನಿ ಪ್ರೊವೈಡ್ ಮಾಡಿದ್ದಾರೆ, ಸಾಫ್ಟ್ ಕ್ಲಾತ್ ಮತ್ತೆ ಕೊಟ್ಟಿದ್ದಾರೆ, ಅಬೋರ್ಡ್ಸ್ ಹಾಕಿದ್ದಾರೆ. ಇದು ನಿಮ್ಮ ಫ್ರಿಡ್ಜ್ ಪಾಯಿಂಟ್ ಬರುತ್ತೆ ಮೇಡಮ್, ಇದು ನಿಮ್ಗೆ ಇನ್ನೊಂದು ಶೋ ಕೇಸ್ ಬರುತ್ತೆ ನಿಮ್ಗೆ, ಇದಕ್ಕೆಲ್ಲ ಕಬೋರ್ಡ್ ಇದು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ. ಇಲ್ಲೂ ಯುನಿಟ್ಸ್ ಇದೆ. ಓಕೆ, ನಿಮ್ಮ ಇನ್ನೊಂದು ರೂಮ್ ಸೆಕೆಂಡ್ ರೂಮ್ ಬಂದು ಇದೆ ನೋಡಿ ನಿಮ್ದು, ಇದು ಅಟ್ಯಾಚ್ ಮಾತ್ರ ಇಲ್ಲ ಇಲ್ಲ ಅಟ್ಯಾಚ್ ಇಲ್ಲ, ಒಂದಕ್ಕೆ ಮಾತ್ರ ಅಟ್ಯಾಚ್ ಕೊಟ್ಟಿದ್ದಾರೆ, ಒಂದಕ್ಕೆ ಮಾತ್ರ ಅಟ್ಯಾಚ್ ಕೊಟ್ಟಿರೋ ಬ್ಯಾಂಕಲ್ಲಿ. ಓಕೆ, ಇದೆಲ್ಲ ಸ್ಲೈಡಿಂಗ್ ಮಾಡ್ಬೋದಿರುತ್ತೆ ಸ್ಲೈಡಿಂಗ್, ಹೌದು. ಓಕೆ, ಅದರಲ್ಲಿ ಬಾಪು ಡೋಸಸ್ ಇರುತ್ತೆ. ಅದನ್ನೇನಂದ್ರೆ ವಾರ್ಡ್ರೋಬ್ ಈ ತರ ಏನಾದ್ರು ಡೋರ್ ಮಾಡಿದ್ರೆ ಸ್ಪೇಸ್ ಸ್ವಲ್ಪ ಜಾಸ್ತಿ, ಸ್ವಲ್ಪ ಚಿಕ್ಕದಾಗುತ್ತೆ ಈ ತರ ಸ್ಲೈಡಿಂಗ್ ಮಾಡಿದ್ರೆ. ಓಕೆ ಓಕೆ, ಮೇಲೆ ಚೆನ್ನಾಗಿ ಹೌದು ಹೌದು. ಓಕೆ ಓಕೆ, ವೆಂಟಿಲೇಷನ್ ಗೇರಿಂಗ್ ಮಾಡ್ಬೋದು. ಸೇಫ್ಟಿ ಡೋಸ್ ಆಗಿರ್ಬೋದು ಎಲ್ಲ ಕೊಟ್ಟಿದ್ದಾರೆ ಮೇಡಮ್. ಫಸ್ಟ್ ಫ್ಲೋರ್ ನಾನು ಹೇಳಿದ್ನಲ್ಲ ಇದೇ ಹತ್ರ ಇದೆ ಅಂತ, ಹೆಂಗಿದೆ ಅಂತ ಮೇಡಮ್ ನಿಮ್ಗೆ ಮೇಲ್ ಬರ್ತಾ ಇದ್ರೆ ನೀವು ಒಂದು ಒಳ್ಳೆ ಸಿಟ್ ಔಟು, ಈವ್ನಿಂಗ್ ಟೈಮ್ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಹೊರಗಡೆ ಸೇರ್ಬೇಕಂದ್ರೆ. ಹೌದು, ಸೇರಕೊಂಡು ಆರಾಮಾಗಿ, ಇಲ್ಲ ಪಾರ್ಟ್ಸ್ ಏನಾದ್ರು ಇರ್ತೀನಿ ಅದನ್ನು ಇಟ್ಕೋಬಹುದು. ಫಿಫರ್ ಸ್ಟೀಲ್ಸ್ ಯೂಸ್ ಮಾಡಿದ್ದಾರೆ ಇದು. ಓಕೆ, ಇದು ಟಫನ್ ಗ್ಲಾಸ್ ಅಂತ. ಓಕೆ ಸರ್, ಇದೇನು ಬ್ರೇಕ್ ಆಗಲ್ಲ ಅಲ್ಲ, ಏನಾದ್ರೂ ಬಂದು ಏನೋ ಆಗಲ್ಲ, ಏನೂ ಆಗಲ್ಲ, ಥಿಕ್ನೆಸ್ ಇದೆ, ಥಿಕ್ನೆಸ್ ಇದೆ. ಹಾಂ, ಮತ್ತೆ ನಿಮಗೆ ಕೆಳಗಡೆ ಏನಿದೆ ಅನ್ಯೂಸುವಲ್ ಮಾಡಿದ್ರೆ ವಿತ್ ಅಟ್ಯಾಚ್ ಬಾತ್ರೂಮ್ ಕಿಚನ್ ಕೊಟ್ಟಿದ್ದಾರೆ. ಸರಿ, ಡ್ಯಾಮ್ ಪ್ರೂಫ್? ಹೌದು ಮೇಡಮ್, ಇದು ಡ್ಯಾಮ್ ಪ್ರೂಫ್ ಬರುತ್ತೆ ನಿಮಗೆ, ನಿಮಗೆ ವಾಟರ್ ಉಳಿದ ಇರಲಿ ಅಂತ ಅದೇ ಮಳೆ ಬಂದ. ಹೌದು ಹೌದು. ಓಕೆ ಓಕೆ ಸರ್, ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬರ್ತೀವಿ ಅಂತಂದ್ರೆ ಎಷ್ಟು ಪಿಲ್ಲರ್ಸ್ ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಮೇಡಮ್? ಓವರ್ಆಲ್ ನಿಮಗೆ 12 ಪಿಲ್ಲರ್ಸ್ ಬರುತ್ತೆ ಓವರ್ಆಲ್. 12 ಪಿಲ್ಲರ್ಸ್? ಓಕೆ, ಸಿಮೆಂಟ್ ಎಸ್ಎಸ್ ಸಿಮೆಂಟ್? ಹೌದು ಹೌದು. ಓಕೆ, ರೆಡ್ ಬ್ರಿಕ್ಸ್ ಏನಾ ಸರ್? ಬ್ರಿಕ್ಸ್ ಮೇಡಮ್. ಹೌದು, ಸುತ್ತ ಸುಮಾರು ಮನೆಗಳು ಕನ್ಸ್ಟ್ರಕ್ಟ್ ಆಗಿದೆ ಅಂತ ಅನ್ಸುತ್ತೆ ಅಲ್ವಾ ಸರ್? ನೋಡಿ ಎಷ್ಟು ಮನೆಗಳು ಕನ್ಸ್ಟ್ರಕ್ಟ್ ಆಗಿದೆ. ಹೌದು, ಇಮಿಡಿಯೇಟ್ ಆಗಿ ಬೇಕಾದ್ರೆ ರೆಂಟ್ಗೂ ಬೇಕಾದ್ರೆ ಕೊಡ್ಬೋದು. ಆರಾಮಾಗಿ. ಓಕೆ ಸರ್, ನಿಮ್ಮ ಆಫೀಸ್ ಎಲ್ಲಿರೋದು? ನಮ್ದು ರಾಮಸ್ವಾಮಿ ಸರ್ಕಲ್ ಬರುತ್ತೆ ಆಫೀಸ್. ನಮ್ದು ಆಫೀಸ್ ಓನರ್ ಸಿಟಿಂಗ್ ಕೊಡ್ತು. ಓನರ್ ಸಿಟಿಂಗ್ ಕೊಡುತ್ತೆ. ಲೋನ್ ಫೆಸಿಲಿಟೀಸ್ ಎಲ್ಲ ಹೇಗಿರಲ್ಲ? ನಾವೇ ಮಾಡ್ಕೊಡ್ತೀವಿ. ಏಟ್ ಇದೆ ಪ್ರೋಸೆಸ್? ಇವಾಗ ಮನೆ ನೋಡೋದ್ರಿಂದ ಇದ್ದು ರಿಜಿಸ್ಟರ್ ಆಗೋವರೆಗೂ, ರಿಜಿಸ್ಟ್ರೇಷನ್ ಆಗೋವರೆಗೂ ನೀವೇ ಏಟ್ ಸೆಟ್ ಸರ್ವಿಸ್ ಮಾಡ್ತೀರಾ ಸರ್? ಅದಕ್ಕೆ ಏನಾದ್ರು ಚಾರ್ಜಸ್ ಮಾಡ್ತೀರಾ ಅಂದ್ರೆ ವಿಸಿಟಿಂಗ್ ಕರಾಬರಗಳು? ಏನು ಚಾರ್ಜಸ್ ಇಲ್ಲ ಮೇಡಮ್. ನಾವು ಓವರ್ಆಲ್ ಎಲ್ಲ ಮುಗಿಸಾದ್ಮೇಲೆ 1% ಕಮಿಷನ್ ತಗೋತೀವಿ. ಓಕೆ, ಅಂದ್ರೆ ಇವಾಗ ನಿಮ್ಗೆ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ ಕಾಂಟ್ಯಾಕ್ಟ್ ಹೇಗೆ ಮಾಡೋದು ನಿಮ್ನ? ಅಂದ್ರೆ ಆಫೀಸಿಗೆ ಬಂದ್ ಮಾಡ್ಬೋದಾ ಇಲ್ಲ ಅಂತಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ರೆ ಅದನ್ನ ನೀವು ನೀವು ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಕೊಟ್ಟಿರ್ತೀವಿ, ಅದನ್ನ ಮೆನ್ಷನ್ ಮಾಡಿರ್ತೀವಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಫೀಲ್ಡ್ ಆಫೀಸರ್ ಬಂದು ನಿಮ್ಗೆ ಮನೆಗಳನ್ನ ತೋರಿಸ್ತಾರೆ. ಹೌದಾ? ಓಕೆ, ನೋಡೋದ್ರಲ್ಲಿ ವೀಕ್ಷಕರೇ, ಈ ಮನೆ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಆರ್ ಎಸ್ ನಮ್ಮ ಆಫೀಸ್ ರಾಮಸ್ವಾಮಿ ಸರ್ಕಲ್ ನಿಯರ್ ಬೈ ಇದೆ, ಅಲ್ಲೂ ಬಂದು ನೀವು ಡೈರೆಕ್ಟ್ ಆಗಿ ನಮ್ಮನ್ನ ಮೀಟ್ ಮಾಡ್ಬೋದು. ಸೊ ಇನ್ನೇಕ್ ವೆಯ್ಟ್ ಮಾಡ್ತಿದ್ದ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು, ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.